ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾರಾಮಾರಿ. ಕೆಎಚ್ ಮುನಿಯಪ್ಪ ಬೆಂಬಲಿಗನ ಕೊರಳ ಪಟ್ಟಿ ಹಿಡಿದ ಕುತ್ತೂರು ಮಂಜುನಾಥ್ ಬೆಂಬಲಿಗ. ಕಾರ್ಯದರ್ಶಿಗಳ ಎದುರಲ್ಲೇ ಊರಬಾಗಿಲು ಶ್ರೀನಿವಾಸ್ ಮತ್ತು ಶಿವಕುಮಾರ್ ಜಟಾಪಟಿ. ದೆಹಲಿ ಚಲೋ ನಡೆಸ್ತಾ ಇರೋ ರೈತರಿಗೆ ಅರ್ಧದಲ್ಲೇ ತಡೆ. ಗಡಿಗಳಲ್ಲಿ ನಿಯಂತ್ರಿಸೋದಕ್ಕೆ ಅಶ್ರುವಾಯು ಬಳಕೆ. ಬಾರ್ಡರ್ ಬ್ಲಾಕ್ ಮಾಡ್ತಾ ಇದ್ದಂತೆ ಬೇರೆ ಬೇರೆ ದಾರಿ ಹುಡುಕಿ ಹೋಗ್ತಿರೋ ಅನ್ನದಾತರು. ತಿಂಗಳುಗಳಿಗೆ ಆಗುವಷ್ಟು ರೇಷನ್ ತೈಲ ತುಂಬಿಕೊಂಡು ಎಂಟ್ರಿ. ಬಂದಿರೋ ಟ್ರ್ಯಾಕ್ಟರ್ಗಳಲ್ಲೇ ಟೆಂಪರರಿ ಟೆಂಟ್. ಬೃಹತ್ ಹೋರಾಟಕ್ಕೆ ಸಿದ್ಧವಾಗಿ ಬಂದಿರೋ ರೈತರು. ಸಿಎಂ ಆದಾಗ ತಾಜ್ ವೆಸ್ಟ್ ಎಂಡ್ ಅಲ್ಲೇ ಕಾಲ ಕಳೆದವರು ರಾಜ್ಯಪಾಲರ ಭಾಷಣದ ಬಗ್ಗೆ ಮಾತನಾಡ್ತಾರೆ. ಪಾಪ ಅವರ ಮನೆಯಲ್ಲಿ ಉಪ್ಪು ಹುಳಿ ಖಾರವಿಲ್ಲದೆ ಸ್ವಲ್ಪ ಸಪ್ಪೆಯಾಗಿರಬಹುದೇನೋ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ನರೇಂದ್ರ ಸ್ವಾಮಿ ಟಾ. ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯ. ವಿಧಾನಸಭೆಯಲ್ಲಿ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ವಿಧೇಯಕ ಮಂಡನೆ. ಸಚಿವ ತಂಗಡಗಿ ಪರ ವಿಧೇಯಕ ಮಂಡಿಸಿದ ಡಾಕ್ಟರ್ ಜಿ ಪರಮೇಶ್ವರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.